ಏನು ದೇಶದ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಳೆದ 7 ವರ್ಷಗಳಿಂದ ಹಾಗೂ ರಾಜ್ಯದಲ್ಲಿ 2 ವರ್ಷದಿಂದ ಏನು ಅಧಿಕಾರ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ದೇಶದ ಬಿಜೆಪಿ ಸರ್ಕಾರ ಅಚ್ಚದೇನ್ ಕೊಡ್ತೀವಿ ಅಚ್ಚದೇನ್ ಕೊಡ್ತೀವಿ ಅಂತ ಜನರಿಗೆ ಸುಳ್ಳು ಹೇಳ್ಕೊಳ್ತಾ ಜನಸಮರ ಪಡಿಸುವಂತ ಅತ್ಯವಶ್ಯ ವಸ್ತುಗಳನ್ನು ಬೆಲೆ ಏರಿಕೆ ಮಾಡ್ತಾ ಗ್ಯಾಸ್ ಇರೋದು ಪೆಟ್ರೋಲ್ ಇರೋದು ಡೀಸೆಲ್ ಇರೋದು ಅದರ ಬೆಲೆ ಏರಿಕೆ ಮಾಡ್ತಾ ಜನರಿಗೆ ಮೋಸ ಮಾಡ್ತಾ ಇದೆ ಇದೇ ತರ ಮೋಸ ಮಾಡ್ಕೊಂಡಿದ್ರೆ ಜನ ಇನ್ನ ಅವರನ್ನು ನಂಬೋ ಪರಿಸ್ಥಿತಿ ಇದೆ ಮುಂದಿನ ದಿನಗಳಲ್ಲಿ ಇದೇ ತರ ಆದ್ರೆ ಜನ ಜೀವನ ಮಾಡೋದು ಹೆಂಗೆ ಅಂತ ಆಗಿದೆ ಆದ್ರೆ ಅದರಿಂದ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕೆಪಿಸಿ ಕಚೇರಿ ಮುಂದೆ ನಮ್ಮ ಕೆಸಿಸಿ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರ ಆದೇಶದ ಮೇರೆಗೆ ನಮ್ಮ ಡಿಕೆ ಶಿವಕುಮಾರ್ ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಹೆಚ್ಚದಲ್ಲಿ ಇವತ್ತು ದಂಡಿ ಮಾಡಿ ಬಿಜೆಪಿ ಸರ್ಕಾರವನ್ನು ದಂಡಿ ಮಾಡಿ ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಏನು ಎಚ್ಚರಿಸಿದ್ರೆ ಸರ್ ನೀವು ಕೇಂದ್ರ ಸರ್ಕಾರ ಅಚ್ಚರಿ ಕೊಡ್ತಾ ಹೇಳ್ತಾ ಮಾಡಿರೋದು ಇದುವರೆಗೂ ಅಚ್ಚರಿ ಬಂದಿಲ್ಲ ಜನ ಇದುವರೆಗೂ ಅವ್ರನ್ನ ಅಚ್ಚರಿ ಬರುತ್ತೆ ಬರುತ್ತೆ ನಂಬ್ತಾನೆ ಇದಾರೆ ಹೊರತು ಅವ್ರು ಅಚ್ಚರಿ ಮಾಡ್ತಾ ಇಲ್ಲ ಓನ್ಲಿ ಅಧಿಕಾರಿಗೋಸ್ಕರ ಜನರಿಗೆ ಮುಟ್ಟಾಳು ಮಾಡಿಕೊಂಡು ಅವ್ರು ಅಧಿಕಾರ ಮಾಡ್ತಾರೆ ಹೊರತು ಜನರಿಗೆ ಅವರಿಂದ ಯಾವುದೇ ರೀತಿಯ ಒಂದು ಒಳ್ಳೆ ಸರ್ಕಾರ ಕೊಡೋಕೆ ಅವಕ್ಕೆಲ್ಲ ಆಗಲ್ಲ ಅದೇ ಮುಂದೆ ಅವರು ಎಚ್ಚೆತ್ತು ಬಿಜೆಪಿ ಸರ್ಕಾರ ನಮ್ಮ ಜನತೆಗೆ ಒಳ್ಳೆ ರೀತಿ ಮಾಡಬೇಕಂತ ಅವ್ರಿಗೆ ಎಚ್ಚರಿಸ್ತಾ ಇದ್ದೀವಿ.